ನೀವು ಪರಿಪಾಲನೆ ಮಾಡಿದ್ರೆ ಧ್ಯಾನ ಮಾಡ್ಬೋದು. ಜನ್ಮ ಜನ್ಮಾಂತರದಲ್ಲಿ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ, ಅದನ್ನು ಹೊತ್ಕೊಂಡು ಬಂದಿರ್ತೀವಿ ನೋಡಿ. ಆ ಕರ್ಮಕ್ಕೆ ಹೆಸರು ಪ್ರಾರಬ್ಧ ಕರ್ಮ. ಆ ಕರ್ಮ ಕೆಟ್ಟ ಕರ್ಮ ಮಾಡಿದ್ದ ಪಕ್ಷದಲ್ಲಿ ಕೆಟ್ಟ ಕೆಟ್ಟ ದುರಾಲೋಚನೆಗಳು ಬರ್ತಾ ಇರುತ್ತೆ, ನಕಾರಾತ್ಮಕ ಆಲೋಚನೆಗಳು. ಆದರೆ ಆ ನಕಾರಾತ್ಮಕ ಆಲೋಚನೆಗಳನ್ನು ಭಸ್ಮ ಮಾಡಬೇಕು ಅಥವಾ ಅದು ಬರದೇ ಇರಂಗೆ ಮಾಡಬೇಕು ಅಂತಂದರೆ ಈ ಜನ್ಮದಲ್ಲಿ ಪವಿತ್ರತೆಯನ್ನು ಪಡಿಬೇಕು, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯದಾಗಿರಬೇಕು. ನೀವು ಮಾಡೋದೆಲ್ಲ ಒಳ್ಳೆಯದಾಗೇ ಇತ್ತು ಅಂತಂದರೆ ಒಳಗಿಂದ ಬರುವ ಆಲೋಚನೆ, ಕೆಟ್ಟ ಆಲೋಚನೆ ತನ್ನ ಕೆಟ್ಟ ಕೆಲಸಗಳನ್ನು ಮಾಡೋದಿಲ್ಲ. ಯಾಕೆಂದರೆ ನೀವು ಒಳ್ಳೆಯದನ್ನು ಮಾಡ್ತಾ ಇದ್ದೀರಿ. ನಿಮ್ಮನ್ನು ಎಟ್ಟೇ ದೂಡಿಬಿಟ್ಟು ಅದು ಕೆಟ್ಟದ್ದು ಮಾಡುವಂತಂದರೂ ಕೂಡ ಸತ್ಸಂಗ, ಸರ್ಜನರು, ಒಬ್ಬ ಗುರು, ಒಬ್ಬ ಯೋಗಿ, ಅವರ ಸಹವಾಸ ನಿಮಗೆ ಬೇಕೇ ಬೇಕು. ಒಳ್ಳೆಯ ಸನ್ಯಾಸಿ, ಒಳ್ಳೆ ಯೋಗಿ, ಅವರು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ತಗೊಂಡೋಗೋದಕ್ಕೆ ಒಳ್ಳೆ ವಿಚಾರಗಳನ್ನು ಹೇಳಿಕೊಡ್ತಾರೆ. ಬೇಕಷ್ಟು ಆಧ್ಯಾತ್ಮದ ಪುಸ್ತಕಗಳಿವೆ, ಅವುಗಳನ್ನು ಓಡಿ ಮನಸ್ಸನ್ನು ಪವಿತ್ರ ಮಾಡ್ಕೋಬೇಕು. ದಿನಕ್ಕೆ ಒಂದು ಗಂಟೆ ಕಾಲವಾದರೂ ನೀವು ಆಧ್ಯಾತ್ಮದ ಬುಕ್ಕನ್ನು ಓದಬೇಕು. ಅದು ಕನ್ನಡನೋ ತಮಿಳೋ ತೆಲುಗೋ ಇಂಗ್ಲೀಷೋ, ನಿಮಗೆ ಯಾವ ಭಾಷೆ ಬರುತ್ತೆ, ಪುಸ್ತಕಗಳು ಸಿಗತ್ತೆ. ಯಾವ ಗುರು ಬರೆದಿದ್ದರೂ ಚಿಂತೆ ಇಲ್ಲ. ಕೊನೆಯ ಪಕ್ಷ ಭಗವದ್ಗೀತೆ ಕನ್ನಡದಲ್ಲಿ ದಿನನಿತ್ಯ 4-5 ಶ್ಲೋಕಗಳನ್ನು ಓದಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದನ್ನು ಪರಿಪಾಲನೆಗೆ ತರಬೇಕು. ಪುಸ್ತಕ ಓದೋದಿಚ್ಚಲ್ಲ, ಪರಿಪಾಲನೆಗೆ ತರಬೇಕು, ಅಳವಡಿಸ್ಕೋಬೇಕು ನಿಮ್ಮ ಜೀವನಕ್ಕೆ. ಆ ಗುರುಗಳು ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅದನ್ನು ನಿಮ್ಮ ಜೀವನಕ್ಕೆ ನೀವು ಅಳವಡಿಸ್ಕೊಂಡಾಗ ಮನಸ್ಸು ಪವಿತ್ರವಾಗುತ್ತೆ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ, ಇಷ್ಟು ಜೊತೆಗೆ ಇದು ಅಡಿಷ್ನಲ್ಲು ಮಾಡಿದಾಗ ನಿಮಗೆ ಮನಸ್ಸು ಪವಿತ್ರವಾದಾಗ ಈ ಧಾರಣೆ ಅದು ಇದು ಏನೇನು ನೀವೆಲ್ಲ ನಿಯಮ ಮಾಡಿರ್ತೀರಾ, ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಮನಸ್ಸು ಶಾಂತಿಯಾಗಿರುತ್ತೆ. ಪ್ರಾಣಾಯಾಮ ಮಾಡಿದ್ರೇ ಮುಕ್ಕಾಲು ಶಾಂತಿ ಆಗ್ಬಿಡುತ್ತೆ ಮನಸ್ಸು. ಪ್ರಾಣಾಯಾಮವನ್ನು ಕೊಟ್ಟಿರೋದೇ ಮನಸ್ಸನ್ನು ಶಾಂತಿ ಮಾಡೋದಕ್ಕೆ. ಸೊ ಪ್ರಾಣಾಯಾಮ ಮಾಡಬೇಕು, ಧಾರಣೆ ಮಾಡಬೇಕು. ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ, ಹಳೆಯ ಜನ್ಮದಲ್ಲಿ ನೀವು ಪಾಪ ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು, ಕೆಟ್ಟ ಆಲೋಚನೆ ಬಂದರೂ ಕೂಡ ಈ ಜನ್ಮದಲ್ಲಿ ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ, ಒಳ್ಳೆಯನಾಗಿ ಬಾಳೋದಕ್ಕೆ ಏನು ನಿಯಮಗಳಿದೆ ಅದನ್ನು ಹಠ ಮಾಡಿ ಫಾಲೋ ಮಾಡಬೇಕು. ನೀವು ಅದಕ್ಕೆ ಒಬ್ಬ ಗುರು ಬೇಕು ನಿಮ್ಮನ್ನು ಗೈಡ್ ಮಾಡೋಕ್ಕೆ. ಆ ಗುರು ಸಂಪರ್ಕ ಇಟ್ಕೊಂಡು ಅವರು ಹೇಳೋದನ್ನು ಕೇಳಿಕೊಂಡು ನೀವು ಮುಂದೆ ಹೋದಾಗ ಖಂಡಿತ ಖಂಡಿತ ಧ್ಯಾನ ಮಾಡೋಕ್ಕಾಗತ್ತೆ. ಇಲ್ಲದಿದ್ದರೆ ಧ್ಯಾನ ಮಾಡೋಕ್ಕಾಗಲ್ಲ.